ಹೆಜ್ಜೆ ರಕ್ಷಣೆಗಾಗಿ ನೀವು ಅವರ ಜೊತೆಗೆ ಬರಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ, ಕೇಳಿದ್ದಾರೆ. ಮೊದಲು ನಿನ್ನನ್ನು ಬಿಟ್ಟುಕೊಳ್ಳುವುದಕ್ಕೆ ನಾನು ಒಪ್ಪಲಿಲ್ಲ, ಆಗುವುದಿಲ್ಲ ಅಂತ ನಾನು ಹೇಳಿದೆ. ಆದ್ರೆ ಸರಿಯಾದ ಸಮಯಕ್ಕೆ ವಶಿಷ್ಠರು ಎಚ್ಚರಿಸಿ ರಾಮನನ್ನು ಕಳಿಸಿಕೊಡು, ಅವನಿಗೂ ಶ್ರೇಯಸ್ಸಾಗ್ತದೆ. ಯಾಕೆ ಅಂತ ಹೇಳಿದ್ರೆ ವಿಶ್ವಾಮಿತ್ರ ಮಹರ್ಷಿಗಳು ಸಕಲ ವಿದ್ಯಾ ಪಾಲಕರು, ಅವ ಅಂತಹ ಮಹರ್ಷಿಗಳ ಬಳಿಯಲ್ಲಿ ನೀನು ದಿನಗಳನ್ನು ಕಳೆಯುವುದು ಅಂದ್ರೆ ಅದೊಂದು ಯೋಗವೇ. ಏನು ಮಾಡೋಣ, ನಾನು ಹಾಗೂ ನಿನ್ನ ತಾಯಿ ಈ ಅರಮನೆಯವರೆಲ್ಲರೂ ನಿಮ್ಮನ್ನು ಬಿಟ್ಟು ಇರಬೇಕಾದಂತಹ ಕೆಲವು ದಿನಗಳಿವೆ. ಏನ್ ಮಾಡೋಣ, ಅದಕ್ಕೆಲ್ಲ ನಾವು ಬದ್ಧರಾಗಬೇಕು, ಸಿದ್ಧರಾಗಬೇಕು. ಆದ್ದರಿಂದ ರಾಮ ಕಳಿಸಿಕೊಡಲಾರದ ಮನಸ್ಸು ಇದ್ದರೂ ಇದು ಸಂತೋಷದಿಂದಲೇ. ಯಾಕೆ ಯಾವಾಗಲೂ ನೀವು ನನ್ನ ಬಳಿಯೇ ಇರುವುದಕ್ಕೆ ಸಾಧ್ಯವಿಲ್ಲ. ಮುಂದೆಯೂ ಹಾಗೆ ಮಕ್ಕಳಾದವರು ಚಿಕ್ಕಂದಿನಲ್ಲಿ ತಾಯಿಯೊಂದಿಗೆ ಇರ್ತಾರೆ, ತಂದೆಯೊಂದಿಗೆ ಇರ್ತಾರೆ, ಆಮೇಲೆ ಅವರು ದೂರ ಹೋದರೇ ಬೇಕು. ಕೇವಲ ನಾವು ಪಶ್ಚಾತ್ತಾಪ ಪಡುವುದರಲ್ಲಿ ಅರ್ಥವಿಲ್ಲ. ಮಗ ದೂರ ಹೋಗ್ತಾನೆ, ಮಗಳು ದೂರ ಹೋಗ್ತಾಳೆ, ಅದು ಮಗಳನ್ನಾದ್ರೆ ಇನ್ನೊಂದು ಮನೆಗೆ ಮದುವೆ ಮಾಡಿಕೊಡ್ಬೇಕು ಅಂದ್ರೆ ನಾವು ತ್ಯಾಗಲೇ ಮಾಡಲೇಬೇಕು. ಇಂತಹ ಸಂದರ್ಭ ಪ್ರತಿಯೊಬ್ಬ ಮಾನವರಲ್ಲಿಯೂ ಬರ್ತದೆ. ಹಾಗಿರುವಾಗ ಇನ್ನು ನಾವು ತಡ ಮಾಡಿದೆ ಅಂತಾದ್ರೆ ಅವರು ಪುನಃ ಕೋಪಗೊಂಡ. ಆದ್ದರಿಂದ ಅದು ವಿಶ್ವಾಮಿತ್ರ ಋಷಿಗಳ ಆ ಮಡಿಲಲ್ಲಿ ರಾಮ ಹಾಗೂ ನಿನ್ನ ತಮ್ಮನಾದಂತಹ ಲಕ್ಷ್ಮಣ ಅಪ್ಪಯ್ಯನ್ನು ಆಗ್ತಾ ಇದ್ದೀರಿ. ಅಪ್ಪಯ್ಯ ತಮ್ಮ ಆಜ್ಞೆ ನಮಗೆ ಶಿರೋಧಾರ್ಯವಾಗಿದೆ. ಹಾಗೆ ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞ ಕಾರ್ಯವನ್ನು ರಕ್ಷಿಸುತ್ತಾ ಬರಬೇಕು, ಅವರ ಮಡಿಲಲ್ಲಿ ನಿನ್ನನ್ನು ಹಾಕಿದ್ದೇನೆ ಅಂತ ಅಪ್ಪಣೆಯಾಗಿದೆ. ಆದ್ದರಿಂದ ನಮ್ಮಿಂದ ಸಾಧ್ಯವಾದಷ್ಟು ಅವರ ಕಾರ್ಯವನ್ನು ಮಾಡುತ್ತಾ ಅವರನ್ನು ಗುರು ವಸಿಷ್ಠರೆಂದೇ ಭಾವಿಸುತ್ತಾ ಅವರ ಸೇವೆಯನ್ನು ಗೈಯುತ್ತಾ ಹೋಗಿ ಬರುತ್ತೇವೆ. ಆಶೀರ್ವಾದ ಮಾಡಬೇಕು. ರಾಜನ್ ರಾಮಲಕ್ಷ್ಮಣರು ಹೊರಟು ನಿಂತಿದ್ದಾರೆ, ಹಿಂದೆ ಏನು ಅಂತ ನೀವು ಅರ್ಪಣೆ ಮಾಡಬೇಕು. ಯಾವಣ ಬಾಲರ ನೀಕ್ಷಿಸಿ ಮಾತನಾಡುತ್ತಿದ್ದು ಪಥದೊಳು ರಾಮ ಲಕ್ಷ್ಮಣರೇ ಮಹರ್ಷಿಗಳೇ ಶ್ರೀ ದೇವಿ ಶರೀರ ನಿಮ್ಮನ್ನೇ ನಾನು ಕರೆಯುತ್ತಿರುವುದೀಗ ರಾಮ ಲಕ್ಷ್ಮಣ ದೇವರಿಗ. ಯಾಕೆ ಈ ಸಂಬೋಧನೆ? ಯಾರು ಅಂತ ಹೇಳುವಂತಹ ಆ ಜ್ಞಾನ ಸ್ಪಷ್ಟವಾಗಿ ನನಗಿರುವುದರಿಂದಲೇ ಈ ರೀತಿಯಾಗಿ ಕರೆಯುತ್ತಾ ಇರುವುದು. ನಾನು ದಶರಥ ಸುತನಾಗಿ ಬರುವಂತವನು ಯಾರು, ರಾಮನಾದವನು ಯಾರು, ಲಕ್ಷ್ಮಣನಾದವನು ಯಾರು, ಅವರ ಮುಂದಿನ ಬಾಳ್ವೆಗೆ ಸಕಲವೂ ಒಂದೊಂದು ಒಂದೊಂದು ಪಾತ್ರವಾಗಿ ಬಂದಿರುವವರು ಯಾರು ಎಂಬ ಸಂಪೂರ್ಣ ಪರಿಜ್ಞಾನವು ನನಗೆ ಮೇಲಿನ ಲೋಕದಲ್ಲೇ ಸಿಕ್ಕಿರುವುದರಿಂದ
ಕೇವಲ ರಾಮ ಲಕ್ಷ್ಮಣರೇ ಅಂತ ಮಾತ್ರವಲ್ಲ, ರಾಮ ಲಕ್ಷ್ಮಣ ದೇವರೀರ ಹೀಗೆ ಕರೆಯುತ್ತಾ ಇರುವುದು ನಾನು. ಆರಂಭದಲ್ಲಿ ನಿನ್ನ ನಿಮ್ಮಿರನ್ನು ನನ್ನ ಜೊತೆಗೆ ಕಳುಹಿಸಿಕೊಡಬೇಕು ಎಂಬಂತಹ ಬೇಡಿಕೆಯನ್ನಿಟ್ಟುಕೊಂಡಾಗ ಸ್ವಲ್ಪ ಅಳುಕಿದ್ದೇನೋ ಸಹಜ. ಯಾಕೆ ಅಂತ ಕೇಳಿದರೆ ಸಹಜವೇ ಅದು. ಮಕ್ಕಳು ಅಷ್ಟು ಸುಲಭದಲ್ಲಿ ಒಪ್ಪಿಕೊಡ್ತಾನೋ? ಖಂಡಿತಕ್ಕೂ ಸಾಧ್ಯ ಇಲ್ಲ. ನಾನೇ ಬರ್ತೇನೆ ಎಂಬಂತಹ ಮಾತನ್ನು ಆಡಿಬಿಟ್ಟ. ಆದರೆ ನನ್ನ ಸಂಕಲ್ಪವದು ಅವನನ್ನು ಕರೆಯಿಸಿಕೊಂಡು ಅವನೊಂದಿಗೆ ನಾ ಈ ಯಜ್ಞವನ್ನು ಪೂರ್ಣಗೊಳಿಸುವುದು ಅಲ್ಲವೇ ಅಲ್ಲ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಮುನಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ, ಕೋಪ ಬರುವುದು ಅಂತೇಳಿ ಅಲ್ಲ, ಮುನಿಗಳಿಗೆ ಬೇಕಾದ ರೀತಿಯಲ್ಲಿ ಕೋಪವನ್ನು ತಾ ಕೈಗೊಳ್ಳುವುದು. ಕೋಪವನ್ನು ನಾನೇ ಕೋಪವನಾಂತು ಅಂತೇಳಿ ಲೋಕಮುಖದಲ್ಲಿ ಪ್ರಯೋಗ ಇರುವುದು. ಕೋಪವನ್ನು ತಾಳಿ ಹೀಗೂ ಹೇಳ್ತಾರೆ. ಅಂದ್ರೆ ಕೋಪವನ್ನು ನಾನು ಪ್ರದರ್ಶನ ಮಾಡುವುದರ ಮೂಲಕವಾಗಿ ನನ್ನ ಉದ್ದೇಶ ಏನುಂಟು, ನಿಮ್ಮನ್ನು ನನ್ನ ಜೊತೆಗೆ ಬರಬೇಕು ಎಂಬಂತಹ ರೀತಿಯಲ್ಲಿ ರಾಮನನ್ನು ಕಳುಹಿಸಿಕೊಡು ಅಂತ ನಾನು ಭೂಪತಿಯಲ್ಲಿ ಕೇಳಿದ್ದು. ನೀನು ಹೊರಟು ನಿಂತಾಗ ನಿನ್ನ ಛಾಯಾನುವರ್ತಿಯಾದ ಅಂತಹ ಲಕ್ಷ್ಮಣನೂ ಕೂಡ ಅಣ್ಣನ ಜೊತೆಗೆ ನಾನು ಹೊರಡುತ್ತೇನೆ ಅಂತೇಳಿ ಹೇಳುವಾಗ ಭೂಪತಿಗಳು ಬೇಡ ಅಂತ ಹೇಳಲಿಲ್ಲ, ನೀನು ನಾನೋರ್ವನೇ ಸಾಕು ಅಂತೇಳಿ ಹೇಳಲಿಲ್ಲ. ಎಲ್ಲವೂ ಒಂದಕ್ಕೊಂದು ಕೈಗೂಡಿದಂತಾಗಿ ನೀವಿರುವರು ನನ್ನ ಜೊತೆಗೆ ನಡೆದುಕೊಂಡು ಬರ್ತಾ ಇದ್ದೀರಿ. ಬಂದಂತಹ ದಾರಿಯ ಸ್ಪಷ್ಟ ಅರಿವಿರುವುದರಿಂದಲೇ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶದ ಇಲ್ಲದ ರೀತಿಯಲ್ಲಿ ನಿಮ್ಮಿರುವರನ್ನು ಸೇರಿಕೊಂಡು ಮುಂದೆ ನಡೆಯುತ್ತಾ ಇದ್ದೇವೆ. ಪುರದ ಬಾಗಿಲನ್ನು ದಾಟಿ ಹೊರಬಂದಿದ್ದೇವೆ. ಪುರದ ಬಾಗಿಲು ದಾಟಿ ಮುಂದೆ ಹೋಗುವಾಗ ಸರಯೂ ನದಿಯದು ಹರಿಯುತ್ತಾ ಇದೆ. ಆ ಸರಯೂ ನದಿಯನ್ನು ಉತ್ತರಿಸಿ ಮುಂದೆ ಸಾಗುತ್ತಾ ಇದ್ದೇವೆ. ನಡೆಯುತ್ತಿರುವಂತಹ ದಾರಿಯದು ಸುಲಭವಾದ ದಾರಿಯಲ್ಲ, ಬಲು ಪಾಷಾಣ ವೆಗ್ಗಳವಯ್ಯ, ಅಷ್ಟು ಕಠಿಣವಾದಂತಹ ದಾರಿ ಇದೆ. ನಮಗಾದರೂ ಈ ಅರಣ್ಯ ಸಂಚಾರ ಎಂಬುದು ಸುಲಲಿತವಾಗಿ ನಾವು ಮಾಡ್ತಾ ಇರುವಂತವರು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯವೂ ಅರಣ್ಯದಲ್ಲೇ ಕಳೆಯುವವರಿಗೆ ಇದು ಹೊಸತಲ್ಲ, ನಿಮಗೆ ಇದು ಪರಿ ಹೊಸತು. ಹಾಗಾಗಿ ಬಳಲಿಕೆ ನಿಮಗೆ ಸಹಜ. ಅದಕ್ಕಾಗಿ ಉಪದೇಶ ಮಾಡುವೆ ನಲಗೇರುವುದು ಹಸಿವಾಗದು ರಾಜಕುಮಾರರೇ, ದಾರಿಯನ್ನು ಉತ್ತರಿಸಿ ಬಲು ದೂರ ಬಂದಿದ್ದೇವೆ ನಾವು. ಅರಮನೆಯಲ್ಲಿ ರಾಜೋಚಿತವಾದಂತಹ ವೈಭವದಿಂದ ಆಳು ಕಾಳುಗಳ ಸೇವೆಯಲ್ಲಿ ಇಲ್ಲಿಯವರೆಗೆ ಬೆಳೆದವರು ನೀವು. ಕಾಡಿನ ಮಾರ್ಗದಲ್ಲಿ ನಡೆದು ತಾವು, ನಿಮಗೆ ಅಭ್ಯಾಸ ಕಡಿಮೆ ಇಲ್ಲ ಅಂತೇಳಿ ಅಲ್ಲ. ಈ ರೀತಿಯಾಗಿ ನಡೆಯುವಾಗ ಬಳಲಿಕೆ, ದೇಹಾಯಾಸ, ದೇಹ ಸಹಜವಾದಂತಹ ಧರ್ಮ ಅದು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಉಳಿಯಿತು ಅಂತೇಳಿ ಆದ್ರೆ ನಾನು ಸಂಕಲ್ಪಿಸಿದ ಕಾರ್ಯಕ್ಕೆ ಅದೇ ಒಂದು ತೊಡಕಾಗಿ ಪರಿಣಮಿಸಬಹುದು. ಹಾಗಾಗಿ ಇಲ್ಲಿ ಈ ಅರಣ್ಯದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕು ಬೇಕಾದ ರೀತಿಯಲ್ಲಿ ರಾಜೋಪಚಾರ ಮಾಡುವಂತಹ ರಾಜ ವೈದ್ಯರಾಗಲಿ ಅಥವಾ ಬೇಕು ಬೇಕಾದ ರೀತಿಯಲ್ಲಿ ಸೇವೆ ಮಾಡುವಂತಹ ಭೃತ್ಯ ವರ್ಗದವರಾಗಲಿ ನಿಮಗೆ ಇಲ್ಲ. ಅದಕ್ಕಾಗಿ ಇಲ್ಲಿ ಏನಿದ್ದರೂ ಕೂಡ ಋಷಿಗಳ ಸಂಸರ್ಗದಲ್ಲಿ ವಾಸ ಮಾಡುವಂತಹ ನೀವು, ಅದನ್ನೆಲ್ಲವನ್ನು ನೀವು ಕಳೆಯಬೇಕು. ಯಾವ ರೀತಿಯಿಂದ ಕೇಳಿದ್ರೆ ಮಂತ್ರ ಬಲದಿಂದ ಅದನ್ನೆಲ್ಲ ನೀವು ಕಳೆಯಬೇಕಾಗ್ತದೆ. ಅದಕ್ಕಾಗಿ ನಿಮಗೆ ಬೇಕು ಬೇಕಾದರಂತ ರೀತಿಯಲ್ಲಿ ಮಂತ್ರಗಳ ಉಪದೇಶವನ್ನು ಮಾಡುವ
ಆ ಒಂದು ಸಂದರ್ಭ ಇದು ಅಂತ ನಾನು ಭಾವಿಸಿದ್ದೇನೆ. ಅದಕ್ಕಾಗಿ ಬಳಲಿಕೆ ಅಂತೇಳಿ ಆದರೆ ಹೇಳಬೇಕು, ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ನಾನು ಮಂತ್ರಗಳನ್ನು ಉಪದೇಶ ಮಾಡ್ತೇನೆ. ಆ ಮಂತ್ರಗಳ ಉಪದೇಶದಿಂದ ಏನಾಗ್ತದೆ ಕೇಳಿದ್ರೆ, ನಲ ಏರುವುದು ಅಂದ್ರೆ ಹೊಸ ಉತ್ಸಾಹ ಬರುವುದು, ತೊಡಗಿಸಿಕೊಂಡಂತಹ ಕಾರ್ಯದಲ್ಲಿ ಮತ್ತು ಮತ್ತಷ್ಟು ಮುನ್ನುಗ್ಗಿ ನಡೆಯುವಲ್ಲಿ ಬೇಕಾದ ರೀತಿಯಂತಹ ಹೊಸ ಹೊಸ ಉತ್ಸಾಹದಿಂದ ಮುನ್ನಡೆಯಿಡುವುದಕ್ಕೆ ಆ ಮಂತ್ರಗಳು ನಿಮಗೆ ಸಹಕಾರವಾಗುವುದು. ಅಷ್ಟು ಮಾತ್ರವಲ್ಲ, ಸಂದರ್ಭಿಕವಾದಂತಹ ಅಥವಾ ದೈಹಿಕವಾದಂತಹ ಹಸಿವು ತೃಷೆಗಳು ನಿಮ್ಮನ್ನು ಬಾಧಿಸದು, ಅಂದ್ರೆ ಒಂದು ಕಾರ್ಯದಲ್ಲಿ ತೊಡಗಿಕೊಂಡೆವು ಅಂತ ಹೇಳಿ ಆದ್ರೆ ಅದು ಪೂರ್ಣವಾಗುವಲ್ಲಿಯವರೆಗೆ ದೇಹ ಪೋಷಣೆಗೆ ಬೇಕಾಗಿ ಆಹಾರವೋ ಪಾನೀಯವೋ ತಗೊಳ್ಳುವಂತಹ ಸಂದರ್ಭವೂ ನಿಮಗೆ ಬರದೆ ಆ ಕಾರ್ಯವದು ಪೂರ್ಣವಾಗುವತ್ತನೇ ನಿಮ್ಮ ಸಂಪೂರ್ಣ ಲಕ್ಷ್ಯ ಅಸ್ತ ಹರಿಯುವುದು. ಆ ರೀತಿಯಲ್ಲಿ ಅದಕ್ಕೆ ಬೇಕು ಬೇಕಾದಂತಹ ರೀತಿಯಲ್ಲಿ ಮಂತ್ರಗಳನ್ನು ಉಪದೇಶ ಮಾಡ್ತೇನೆ. ಅದಕ್ಕಾಗಿ ಸಿದ್ಧರಾಗಬೇಕು, ಸಿದ್ಧರಾಗಬೇಕು.